ಮೊದಲೇ ತಾಲಿಬಾನ್ನ ಆಡಳಿತ ಅದರ ಜೊತೆ ಜೊತೆಗೆ ಈಗ ಉಗ್ರರ ದಾಳಿ ಈಗ ಯಾರೆಲ್ಲ ಅಫ್ಘಾನಿಸ್ತಾನದಲ್ಲಿ ಉಳ್ಕೊಂಡಿದ್ದಾರಲ್ಲ ಬಹಳ ಕಡಿಮೆ ಸಂಖ್ಯೆನಲ್ಲಿ ಹಿಂದೂಗಳು ಅಥವಾ ಮುಸ್ಲಿಮರು ಎಲ್ಲರಿಗೂ ಕೂಡ ಒಂದು ಆತಂಕ ಶುರುವಾಗಿಬಿಟ್ಟಿದೆ ನಿನ್ನೆ ನಡೆದಂತ ದಾಳಿಯ ನಂತರದಲ್ಲಿ ಹಾಗಾದ್ರೆ ದಾಳಿ ಯಾಕಾಯ್ತು ಆಗ್ಲೇ ಹೇಳಿದ್ನಲ್ಲ ಪ್ರವಾದಿ ಅವಹೇಳನದ ಹಿನ್ನೆಲೆ ಈ ದಾಳಿ ಅಂತ ಹೇಳಿ ಐಸಿಸ್ ಹೇಳ್ಕೊಂಡಿದೆ ಭಾರತದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಆದಂತ ಡೆವಲಪ್ಮೆಂಟ್ ಇದು ಓರ್ವ ಬಿಜೆಪಿಯ ಮಾಜಿ ವಕ್ತಾರೆ ಆಗ ಬಿಜೆಪಿಯ ವಕ್ತಾರೆ ಆಗಿದ್ದು ಅವರು ಕೊಟ್ಟಂತ ಹೇಳಿಕೆಯಿಂದ ಭಾರತದಾದ್ಯಂತ ಪ್ರತಿಭಟನೆಗಳಾಯಿತು ಅದರ ಜೊತೆಗೆ ಮಿಡಲ್ ಈಸ್ಟ್ ಕಂಟ್ರೀಸ್ ಇಂದಾನೂ ಕೂಡ ಭಾರತದ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನ ಆಯಿತು ಈ ಎಲ್ಲ ಡೆವಲಪ್ಮೆಂಟ್ ನ ನಡುವೆನೆ ಗುರುದ್ವಾರವನ್ನ ಗುರಿಯಾಗಿಸಿ ಕಾಬೂಲ್ ನಲ್ಲಿ ದಾಳಿಯನ್ನ ಮಾಡಲಾಗಿದೆ ಈ ಮೊದಲು ಭಾರತಕ್ಕೂ ಕೂಡ ಅಲ್ ಖೈದಾ ಉಗ್ರನೊಬ್ಬ ಎಚ್ಚರಿಸಿದ್ದ ಪ್ರವಾದಿಯ ಅವಹೇಳನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಬೇಕಾದರೂ ಮಾಡ್ತೀವಿ ನಾವು ವಿಧ್ವಂಸಕ ಕೃತ್ಯವನ್ನ ಮಾಡ್ತೀವಿ ಎಚ್ಚರ ಅನ್ನುವಂತ ವಾರ್ನಿಂಗ್ ಅನ್ನ ಅಲ್ ಖೈದಾ ಉಗ್ರನೊಬ್ಬ ಕೊಟ್ಟಿದ್ದ ನಿನ್ನೆ ಉಗ್ರರ ದಾಳಿಗೆ ಕಾಬೂಲ್ ನಲ್ಲಿರುವಂತ ಕಾರ್ತೆ ಪರ್ವಾನ್ ಅನ್ನುವಂತ ಗುರುದ್ವಾರ ಪ್ರಮುಖ ನಾಲ್ಕು ಗುರುದ್ವಾರಗಳಲ್ಲಿ ಒಂದು ಗುರುದ್ವಾರ ಇದು ಇಲ್ಲಿವರೆಗೂ ಕೂಡ ಈ ಗುರುದ್ವಾರದಲ್ಲಿ ಈ ರೀತಿಯಾದಂತ ಅಟ್ಯಾಕ್ ಯಾವತ್ತೂ ಕೂಡ ಆಗಿರಲಿಲ್ಲ ಅಂತ ಹೇಳಿ ಅಲ್ಲಿರುವಂತ ಸ್ಥಳೀಯರೇ ಹೇಳ್ಕೊಳ್ತಾ ಇದ್ರು ಅಲ್ಲಿರುವಂತ ಸಿಕ್ಕರೇ ಹೇಳ್ಕೊಳ್ತಾ ಇದ್ರು ಆ ಗುರುದ್ವಾರದ ಮೇಲೆ ನಿನ್ನೆ ದಾಳಿ ಆಗುತ್ತೆ ಇಬ್ಬರು ಪ್ರಾಣವನ್ನ ಕಳ್ಕೊಳ್ತಾರೆ ಅದರಲ್ಲಿ ಒಬ್ಬ ಆ ಗುರುದ್ವಾರದ ಸೆಕ್ಯೂರಿಟಿ ಗಾರ್ಡ್ ಸದ್ಯ ಭಯದ ವಾತಾವರಣದಿಂದ ಗುರುದ್ವಾರದಲ್ಲಿ ವಾಸಿಸ್ತಾ ಇದ್ರು ಅಲ್ಲಿದ್ದಂತ ಜನ ಬಹಳ ಆತಂಕದಲ್ಲೇ ಯಾಕಂದ್ರೆ ಇರುವಂತದ್ದೇ ತಾಲಿಬಾನ್ ಆಡಳಿತ ಎಲ್ಲಿ ಏನಾಗುತ್ತೋ ಎಲ್ಲ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನುವಂತ ಆತಂಕ ಅವರಿಗಿತ್ತು ಆ ಆತಂಕದ ಮಧ್ಯನೇ ಮತ್ತೊಮ್ಮೆ ದಾಳಿ ಆಗಿಬಿಟ್ಟಿದೆ ಪುನರಾವರ್ತಿತ ದಾಳಿಗಳಿಂದ ಭಾರತಕ್ಕೆ ಈವರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕುಟುಂಬಗಳ ಗುಳೆಯಾಗಿದೆ ಯಾವತ್ತಿನಿಂದ ಶುರುವಾಯಿತು ಇದು 1970 ರ ಇಸವಿನಲ್ಲಿ ಅಫ್ಘಾನಿಸ್ತಾನದಲ್ಲಿ ಆಲ್ಮೋಸ್ಟ್ 2 ಲಕ್ಷ ಹಿಂದೂ ಹಾಗೆ ಸಿಕ್ಕರ ಜನಸಂಖ್ಯೆ ಅಫ್ಘಾನ್ನಲ್ಲಿ 2 ಲಕ್ಷ ಆಯಿತು ಆದರೆ ಹಲವು ವರ್ಷಗಳಿಂದ ಅಫ್ಘಾನಿಸ್ತಾನದಲ್ಲಿ ಪದೇ ಪದೇ ಧಾರ್ಮಿಕ ಕಿರುಕುಳಗಳು ಹಿಂದೂ ಹಾಗೆ ಸಿಕ್ಕರ ಮೇಲೆ ಆಗ್ತಾ ಇದೆ ಆ ಸಂಘರ್ಷ ಅಲ್ಲಿ ನಡೀತಾ ಇದೆ ಅದಕ್ಕೆ ಈ ಹಿಂದೆ ನಡೆದಂತ ಕೆಲ ಘಟನೆಗಳೇ ಸಾಕ್ಷಿ ಸಂಘರ್ಷಗಳ ಕಾರಣದಿಂದಾಗಿ ಅಫ್ಘಾನಿಸ್ತಾನದಿಂದ ಸಾಕಷ್ಟು ಮಂದಿ ಭಾರತಕ್ಕೆ ಪಲಾಯನವನ್ನ ಮಾಡಿದ್ದಾರೆ 1970 ರಲ್ಲಿ 2 ಲಕ್ಷ ಇದ್ದಂತ ಆ ಸಂಖ್ಯೆ ಇದೆಯಲ್ಲ 2016 ರ ವೇಳೆಗೆ ಕೇವಲ 7000 ಕ್ಕೆ ಇಳಿಕೆಯಾಗಿಬಿಡುತ್ತೆ ಅಷ್ಟರ ಮಟ್ಟಿಗೆ ಎಲ್ಲರೂ ಪಲಾಯನವನ್ನ ಭಾರತಕ್ಕೆ ಮಾಡಿಬಿಡುತ್ತಾರೆ ಆಗಸ್ಟ್ 2021 ರಲ್ಲಿ ಅಫ್ಘಾನ್ನ ತಾಲಿಬಾನ್ ವಶಕ್ಕೆ ಪಡೆದುಕೊಳ್ಳುತ್ತೆ ಆ ನಂತರದಲ್ಲಿ ಅಲ್ಲಿ ತಾಲಿಬಾನ್ ಆಡಳಿತ ತಾಲಿಬಾನ್ ಸರ್ಕಾರ ಸ್ಥಾಪನೆಯಾಗುತ್ತೆ ತಾಲಿಬಾನ್ನ ಭಯಕ್ಕೆ ಆ ಸಂದರ್ಭದಲ್ಲೂ ಕೂಡ ಭಾರತೀಯ ಸಮುದಾಯ ಭಾರತಕ್ಕೆ ಗುಳೆ ಬಂದ್ಬಿಡುತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ಯ ನೀವು ನಂಬಲಿಕ್ಕಿಲ್ಲ ಒಂದು ಕಾಲದಲ್ಲಿ 2 ಲಕ್ಷ ಇದ್ದಂತ ಸಿಖ್ ಹಾಗೆ ಹಿಂದೂಗಳ ಜನಸಂಖ್ಯೆ ಈಗ ಅಫ್ಘಾನ್ನಲ್ಲಿ ಕೇವಲ 140 ಮಾತ್ರ ಯಾವ ಕಾರಣಕ್ಕಾಗಿ ಉಳ್ಕೊಂಡಿದ್ದಾರೆ ಅವರು ಕೆಲವರು ವ್ಯಾಪಾರ ರಕ್ಷಣೆಗೋಸ್ಕರ ಉಳ್ಕೊಂಡ್ರು ಇನ್ನು ಕೆಲವರು ಗುರುದ್ವಾರದ ಸೇವೆಗಾಗಿ ಉಳ್ಕೊಂಡಿದ್ರು ಅವರು ಕೂಡ ನಮ್ಮ ವೀಸಾ ಕೊಡಿ ಅಂತ ಹೇಳಿ ಅಪ್ಲೈ ಮಾಡ್ತಿದ್ದಾರೆ ಕೆಲವರು ಮಾತನಾಡಿದ್ದನ್ನ ಕೂಡ ನಾವು ಕೇಳಿಸ್ಕೊಂಡ್ವಿ ಪದೇ ಪದೇ ಅಪ್ಲೈ ಮಾಡ್ತಾ ಇದ್ರು ನಮ್ಮ ಭಾರತದ ವೀಸಾ ಸಿಗ್ತಾ ಇಲ್ಲ ಅಂತ ಹೇಳಿ ಅಫ್ಘಾನ್ ನಿಷ್ಠೆ ನಮ್ಮ ನಂಬಿಕೆಗಳ ಮೇಲೆ ನಿರಂತರ ದಾಳಿ ಆಗ್ತಿದೆ ಅಂತ ಹೇಳಿ ಅಲ್ಲಿರುವಂತ ಸಿಕ್ಕರು ಹಿಂದೂಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಅಫ್ಘಾನ್ನ ಕಾಬೂಲ್ನಲ್ಲಿ ಒಟ್ಟು 4 ಗುರುದ್ವಾರಗಳಿವೆ ಆ 4 ಗುರುದ್ವಾರಗಳಲ್ಲಿ ಒಂದು ಗುರುದ್ವಾರದ ಮೇಲೆ 2020 ರಲ್ಲಿ ದೊಡ್ಡ ಮಟ್ಟದ ಅಟ್ಯಾಕ್ ಆಗಿತ್ತು ಆಗ ಸುಮಾರು 27 ಜನ ಪ್ರಾಣವನ್ನ ಕಳ್ಕೊಂಡಿದ್ದು ನಿನ್ನೆ ನಡೆದಂತ ದಾಳಿಯಲ್ಲಿ ಇಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈಗ ಅಲ್ಲಿರುವಂತ ಹಿಂದೂಗಳು ಹಾಗೆ ಸಿಕ್ಕರಿಗೆ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಭಾರತ ಸರ್ಕಾರ ಕೂಡ ಈ ವೀಸವನ್ನ ನೀಡುವಂತ ಭರವಸೆಯನ್ನ ಕೊಟ್ಟಿದೆ ಅಲ್ಲಿಂದ ಸುರಕ್ಷಿತವಾಗಿ ನಿಮ್ಮನ್ನ ಭಾರತ ಕರ್ಕೊಂಡು ಬರ್ತೀವಿ ಅನ್ನುವಂತ ಭರವಸೆಯನ್ನ ನೀಡಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ